ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೈದು ಸಂಖ್ಯೆ ನೂರ ನಾಲ್ಕು ಅದೇ ಪ್ರಕಾರ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಏಷಾಯ ಐವತ್ತೈದನೇ ಅಧ್ಯಾಯ ಹನ್ನೊಂದನೇ ವಚನ ಯಹುವ ದೇವರು ಕಳೆದ ಆರು ಸಾವಿರ ವರ್ಷಗಳಿಂದ ಜಗತ್ತನ್ನು ಮತಾಂತರಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಎಲ್ಲ ಸಮಯಗಳಲ್ಲಿ ಸೋತು ಹೋಗುತ್ತಿದ್ದಾರೆ ಎಂದು ಅಧಿಕಾರಯುತವಾಗಿ ಯಾರೆಲ್ಲರೂ ಹೇಳುತ್ತಿದ್ದಾರೋ ಅಂಥವರು ದೇವರ ಎಲ್ಲ ಉದ್ದೇಶಗಳನ್ನು ಕೈಗೊಡುವವು ಮತ್ತು ಆತನ ಬಾಯಿಂದ ಹೊರಟ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂದಿರುಗದು ಆದರೆ ಅವುಗಳು ಕಳಿಸಲ್ಪಟ್ಟ ಕಡೆಯಲ್ಲಿ ಕೈಗೊಡುವವು ಎಂಬ ಸತ್ಯವಿಧದ ಭರವಸೆಗಳೊಂದಿಗೆ ಸರಿಹೊಂದಿಸಲು ಕಷ್ಟಪಡುತ್ತಾರೆ ಪ್ರಸ್ತುತ ಸಂಗತಿ ಏನೆಂದರೆ ಜಗತ್ತು ಇನ್ನೂ ಪರಿವರ್ತನೆಯನ್ನು ಹೊಂದಿಲ್ಲ ಹಾಗೂ ದೇವರ ಜ್ಞಾನವು ಜಗತ್ತಿನಲ್ಲೆಡೆಗೆ ಇನ್ನೂ ತುಂಬಿಲ್ಲ ಎಂಬುವುದೇ ದೇವರ ವಾಕ್ಯ ಇನ್ನೂ ಆ ಕಾರ್ಯಕ್ಕಾಗಿ ಕಳಿಸಲ್ಪಟ್ಟಿಲ್ಲ ಎಂಬುದಕ್ಕೆ ಆಧಾರವಾಗಿದೆ ಆಮೇನ್